ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಜ್ ಕೆಮಿಸ್ಟ್ರಿ ಸೊ ಯಾರ್ಯಾರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಸೊ ಅವರು ಮಾಡುವಂತಹ ಮೆಥಡ್ ಏನು ಅಂತ ಅಂದರೆ ಸೊ ನೀವು ಕೆಇ ವೆಬ್ಸೈಟಿಗೆ ಹೋಗಿಬಿಟ್ಟು ಇಲ್ಲಿ ಪ್ರವೇಶ ಯು ಜಿ ಇ ಟ್ಸಂಡ್ ಟ್ವೆಂಟಿ ಕ್ಲಿಕ್ ಮಾಡಿ ಅಭ್ಯರ್ಥಿಗಳಿಗೆ ಯು ಜಿ ಇಟ್ಸಂಡ್ ಟ್ವೆಂಟಿ ತ್ರೀ ಮಾಪಪ್ ರೌಂಡ್ ಆಯ್ಕೆ ಪ್ರವೇಶ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮ್ಮ ಸಿಇಟ್ ನಂಬರ್ ಅನ್ನು ಹಾಕಿ ಸೊ ಇದು ಸಾಫ್ಟ್ವೇರ್ ಇನ್ನೂ ಅಪ್ಡೇಟ್ ಆಗಬೇಕು ಕೆಲವೊಂದಷ್ಟು ಪ್ರಾಬ್ಲಮ್ಗಳಿವೆ ನಿಮ್ಮ ಲಾಗಿನ್ ಕರೆಕ್ಟ್ ಆಗಿ ಆಗದೆ ಇರಬಹುದು ಈವನ್ ಚಾಯ್ಸ್ ಈವನ್ ನಿಮಗೆ ಯಾವುದೇ ಕಾಲೇಜು ಸೀಟ್ ಸಿಕ್ಕಿಲ್ಲ ಅಂತ ಅಂದವರಿಗೂ ಕೂಡ ಚಾಯ್ಸ್ ಒನ್ ಕ್ಯಾಂಡಿಡೇಟ್ಸ್ ಆರ್ ನಾಟ್ ಅಲೌಡ್ ಅಂತ ಹೇಳಿ ಬರ್ತಾ ಇರಬಹುದು ಇವೆಲ್ಲ ಪ್ರಾಬ್ಲಮ್ಗಳು ಇನಿಷಿಯಲ್ ಹಿಕಪ್ಸ್ ಆಗಿರೋದ್ರಿಂದ ಡೋಂಟ್ ವರಿ ಸ್ವಲ್ಪ ಹೊತ್ತಿನಲ್ಲಿ ಇದು ಸಾಲ್ವ್ ಆಗ್ತದೆ ಬಟ್ ನೀವೇನ್ ಮಾಡಬೇಕು ಅಂತಂದ್ರೆ ಸೀಟ್ ನಂಬರ್ ಮತ್ತೆ ಅನ್ನು ಹಾಕಿದ ಮೇಲೆ ಮುಂದೆ ಸೀಕ್ರೆಟ್ ಅನ್ನು ಹಾಕಬೇಕು ಲಾಗಿನ್ ಆಗಬೇಕು ಲಾಗಿನ್ ಆದ್ಮೇಲೆ ನೀವು ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಪೇಜ್ ಅನ್ನ ನೀವೇನು ನೋಡಿದ್ರಿ ಸೊ ಫಸ್ಟ್ ಕಾಲಮ್ ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಕಾಣಿಸ್ತಿತ್ತು ಸೆಕೆಂಡ್ ಕಾಲಮ್ ಅಲ್ಲಿ ಅಲಾಟ್ಮೆಂಟ್ ರಿಸಲ್ಟ್ ಕಾಣಿಸ್ತಿತ್ತು ಥರ್ಡ್ ಕಾಲಮ್ ಅಲ್ಲಿ ನಿಮ್ಮ ಇಮೇಲ್ ಐಡಿ ಎಲ್ಲ ಕಾಣಿಸ್ತಿತ್ತು ಸೊ ಸೆಕೆಂಡ್ ಕಾಲಮ್ ಅಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಡೌನ್ಲೋಡ್ ಚಲನ್ ಆಪ್ಷನ್ ಕಾಣಿಸ್ತದೆ ಆ ಒಂದು ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಆ ಒಂದು ಚಲನ್ ನಿಮಗೆ ಯಾವ ರೀತಿ ಕಾಣಿಸ್ತದ ಅಂತಂದ್ರೆ ಈ ರೀತಿ ನಿಮಗೆ ಕಾಣಿಸೋದ್ ಸೊ ಅಲ್ಲೂ ಕೂಡ ನಿಮಗೆ ಮೂರು ಬ್ಯಾಂಕ್ ಆಪ್ಷನ್ ಕೊಡ್ತಾರೆ ಅದರಲ್ಲಿ ಯಾವ ಬ್ಯಾಂಕ್ ಬೇಕಾದ್ರೂ ತಗೊಳ್ಳಿ ಸೊ ನಿಮ್ಮ ಅಕೌಂಟ್ ಎಲ್ಲಿದೆ ಆ ಆ ಬ್ಯಾಂಕಿಗೆ ಹೋಗಿ ಒಂದು ಚಲನ ಪೇ ಮಾಡಬೇಕಾಗ್ತದೆ ಈ ರೀತಿಯಾಗಿ ಕಾಣಿಸ್ತದೆ ಇಲ್ಲಿ ನೋಡಿ ನಿಮಗೆ ದುಡ್ಡು ಒಂದು ಲಕ್ಷ ರೂಪಾಯಿ ಮೆನ್ಷನ್ ಆಗಿರ್ತದೆ ಕಾಶನ್ ಡಿಪಾಸಿಟ್ ಫೀಸ್ ಅಂತೇಳಿ ಈ ಫೀಸ್ ಅನ್ನ ಪೇ ಮಾಡಿದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಓಪನ್ ಆಗ್ತದೆ ಅಲ್ಲಿಯವರೆಗೆ ನಿಮಗೆ ಆಗೋದಿಲ್ಲ ಸೊ ಒಂದು ಲಕ್ಷ ರೂಪಾಯಿಯನ್ನು ನೀವು ಪೇ ಮಾಡಬೇಕು ಪೇ ಮಾಡಿದ ಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಹಾಯ ಆಗ್ತದೆ ಬಟ್ ನನ್ನ ಒಂದು ವೆರಿ ಇಂಪಾರ್ಟೆಂಟ್ ಸಜೆಷನ್ ಏನು ಅಂತ ಅಂದರೆ ಯಾರ್ಯಾರು ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅವರು ಸಿ ಇದರಲ್ಲಿ ಎರಡು ಟೈಪ್ ಕ್ಯಾಂಡಿಡೇಟ್ಸ್ ಯಾರಿಗೆ ಇನ್ನೂ ಸೀಟೇ ಸಿಕ್ಕಿಲ್ಲ ಅಂತವರು ಒಂದು ಲಕ್ಷ ರೂಪಾಯಿಯನ್ನ ಹಾಕ್ಬಿಟ್ಟು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಈಗಲೇನು ಬೇಕಾದರೂ ನೀವು ಒಂದು ಲಕ್ಷ ರೂಪಾಯಿಯನ್ನು ಹಾಕ್ಬೋದು ಬಟ್ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ ಅಂತವರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಇ ಅವ್ರು ಹೇಳಿರೋದಕ್ಕೆ ಬಟ್ ಮಾಡೋದಕ್ಕಿಂತ ಮುಂಚೆ ಹತ್ತು ಸಾರಿ ಯೋಚನೆ ಮಾಡಿ ಸಿ ರೂಲ್ ಮಾತ್ರ ಬಹಳ ಕ್ಲಿಯರ್ ಆಗಿದೆ ಈಗ ನಿಮಗೆ ಯಾವ್ದೋ ಒಂದು ಎಕ್ಸ್ ಕಾಲೇಜ್ ಸಿಕ್ಕಿರ್ತದ ಈಗ ಮಾಪಪ್ಪಲ್ಲಿ ನಿಮಗೆ ಯಾವ್ದೋ ಒಂದು ವಾಯ್ ಕಾಲೇಜ್ ಸಿಕ್ತದ ಅವಾಗ ನಿಮ್ಮ ಎಕ್ಸ್ ಕಾಲೇಜ್ ಕ್ಯಾನ್ಸಲ್ ಆಗ್ಬಿಟ್ಟು ವಾಯ್ ಕಾಲೇಜ್ ಆಟೋಮೆಟಿಕಲಿ ಅಲಾಟ್ ಆಗ್ತದ ಅದಕ್ಕೆ ಕಂಪಲ್ಸರಿ ಅಡ್ಮಿಷನ್ ತಗೊಳ್ಳೇಬೇಕು ಜಸ್ಟ್ ಲೈಕ್ ಅ ಸೆಕೆಂಡ್ ರೌಂಡ್ ರೂಲ್ ಹಾಗಂತ ಹೇಳಿ ನಿಮಗೆ ಮಾಪಪ್ಪಲ್ಲಿ ಯಾವುದೇ ಕಾಲೇಜ್ ಅಲಾಟ್ ಆಗಿಲ್ಲ ಅಂದ್ರೆ ನಿಮಗೆ ಆಲ್ರೆಡಿ ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಿನಲ್ಲಿ ಏನು ಅಡ್ಮಿಷನ್ ಮಾಡಿಸಿದಿರಿ ಆ ಕಾಲೇಜು ನಿಮ್ಮ ಹತ್ತಿರನೇ ಇರ್ತದ ಅದರ ಬಗ್ಗೆನೂ ವರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಆದರೆ ಸೊ ಅವರು ಎಲ್ಲೂ ಕೂಡ ಡಾಕ್ಯುಮೆಂಟ್ಸ್ ಅನ್ನ ಡಾಕ್ಯುಮೆಂಟ್ಸ್ ಬಗ್ಗೆ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಗೌರ್ಮೆಂಟ್ ಸೀಟ್ ಸಿಕ್ಕವರಿಗೆ ಕಾಲೇಜರು ಕಾಲೇಜರು ಆ ಡಾಕ್ಯುಮೆಂಟ್ಸನ್ನು ಕೊಡಬೇಕು ಡೆಫಿನೆಟ್ಲಿ ಕೊಟ್ಟೇ ಕೊಡ್ತಾರೆ ಯಾಕಂದರೆ ಅವರ ಇನ್ಸ್ಟ್ರಕ್ಷನ್ನೇ ಅಥವಾ ಅವರ ಇನ್ಸ್ಟ್ರಕ್ಷನ್ ಮೇರೆಗೆ ಈ ಅಪ್ರವ್ರು ನಡೀತಾ ಇರೋದ್ರಿಂದ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅನಿಸ್ತದೆ ನನಗೆ ಬಟ್ ಯಾರು ಕಾಲೇಜಿಗೆ ಎಕ್ಸ್ಟ್ರಾ ಫೀಸನ್ನು ಕಟ್ಟಿರ್ತೀರಿ ಆ ಫೀಸನ್ನು ಕಾಲೇಜವರು ಕೊಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡಬಹುದು ಅಂತ ನನಗೆ ಅನಿಸ್ತದೆ ಸೊ ಅದನ್ನು ನೀವು ಕಾಲೇಜಲ್ಲಿ ಗ್ಯಾರಂಟಿ ಮಾಡ್ಕೊಳ್ಳಿ ಬಟ್ ನಾನು ನಿಮಗೆ ಯಾರ್ಯಾರಿಗೆ ಆಲ್ರೆಡಿ ಸೀಟ್ ಸಿಕ್ಕಿದೆ ಅವರು ಒಂದು ಲಕ್ಷ ರೂಪಾಯಿಯನ್ನು ಈಗ ಕಟ್ಟಬೇಡಿ ಹತ್ತೊಂಬತ್ತನೇ ತಾರೀಕಿನ ತನಕ ನಿಮಗೆ ಟೈಮ್ ಇದೆ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ನೀವು ಕಟ್ಟಬಹುದು ಯಾಕಂತಂದ್ರೆ ಇದರಲ್ಲಿ ವೇಳಾಪಟ್ಟಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಸೊ ವೇಳಾಪಟ್ಟಿಯ ಪ್ರಕಾರ ಇಲ್ಲಿ ನೋಡಿ ಸೊ ಕಾಶನ್ ಡಿಪಾಸಿಟ್ ಥ್ರೂ ಆನ್ಲೈನ್ ಹತ್ತೊಂಬತ್ತನೇ ತಾರೀಕಿನ ತನಕ ಟೈಮ್ ಅನ್ನು ಕೊಟ್ಟಿದ್ದಾರೆ ಸೊ ಹತ್ತೊಂಬತ್ತನೇ ತಾರೀಕಿಗೆ ನೀವು ಕಟ್ಟಿದ್ರೆ ಬಹಳ ಬೆಸ್ಟ್ ಅಂತ ಅನ್ನಿಸ್ತದೆ ಯಾಕೆ ಅಂತ ಅಂದ್ರೆ ಇಫ್ ಯು ಸಿ ಕೆ ಎ ಟ್ವಿಟರ್ ಪೇಜ್ ಹಂಡ್ರೆಡ್ಸ್ ಆಫ್ ಮೆಸೇಜ್ ಇದೆ ಸರ್ ಇದು ಅನ್ಫೇರ್ ಆಗಿದೆ ಇದನ್ನ ದಯವಿಟ್ಟು ಹಿಂದೆ ತಗೊಳ್ಳಿ ಅಂತ ಇದೇ ರೀತಿ ಒಂದು ಥೌಸಂಡ್ಸ್ ಆಫ್ ಮೆಸೇಜ್ ಹೋದ್ರೆ ಅಥವಾ ಯಾರಾದ್ರೂ ಒಂದಷ್ಟು ಜನ ಸೇರಿಕೊಂಡು ಕೋರ್ಟಿಗೆ ಇದರ ವಿರುದ್ಧ ಹೋದ್ರೆ ಅದೇನಾದ್ರೂ ಸ್ಟೇ ಆರ್ಡರ್ ಬಂದ್ರೆ ಇವೆಲ್ಲ ಕಾರಣದಿಂದ ನೀವು ಆಲ್ರೆಡಿ ಫೀಸ್ ಅನ್ನ ಪೇ ಮಾಡಿದಿರಿ ಅಡ್ಮಿಷನ್ ತಗೊಂಡಿದ್ದೀರಿ ಮತ್ತೆ ಯಾಕೆ ನಿಮ್ಮ ಒಂದು ಲಕ್ಷ ರೂಪಾಯಿಯನ್ನ ಇಲ್ಲಿ ಸಿಕ್ಕಾಕ್ಸ್ಕೋತೀರಿ ಯಾಕಂದ್ರೆ ದುಡ್ಡು ಮನೆಯಲ್ಲಿ ಹಿಂದೆ ಮರಕ್ಕ ಮರವನ್ನ ಅಲ್ಗಾಡಿಸಿದ್ರೆ ದುಡ್ಡು ಬೀಳೋ ಅಂತ ಮರ ಏನ್ ನಿಮ್ಮ ಮನೆಯಲ್ಲಿ ಇಲ್ಲ ಕಷ್ಟಪಟ್ಟು ದುಡ್ದಿರೋದನ್ನ ಹಾಕಿರ್ತೀರಿ ಅದಕ್ಕೆ ನನ್ನ ಸಜೆಷನ್ ಇಷ್ಟೇ ಯಾರ್ಯಾರಿಗೆ ಆಲ್ರೆಡಿ ಸೀಟ್ ಸಿಕ್ಕಿದೆ ಅಡ್ಮಿಷನ್ ತಗೊಂಡಿದಿರಿ ಅವ್ರೇನಾದ್ರೂ ಅಪ್ಗ್ರೇಡೇಷನ್ಗೋಸ್ಕರ ಮಾಪಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ಆಗಿದ್ರೆ ನೀವು ಹತ್ತೊಂಬತ್ತನೇ ತಾರೀಕಿಗೆ ತನಕ ವೇಟ್ ಮಾಡಿ ಹತ್ತೊಂಬತ್ತನೇ ತಾರೀಕಿನ ಬೆಳಗ್ಗೆ ನೀವು ಫೀಸನ್ನ ಪೇ ಮಾಡಿ ಚಲನ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಅಷ್ಟರೊಳಗೆ ಇನ್ನು ನಾಲ್ಕರಿಂದ ಐದು ದಿವಸ ಏನು ಬೇಕಾದರೂ ಆಗಬಹುದು ನೀವು ಟ್ವಿಟ್ಟರ್ ಕೆಇಲ್ಲಿ ಟ್ವಿಟರ್ ಪೇಜ್ ಅನ್ನ ನೋಡಿದ್ರೆ ಅಂದ್ರೆ ಬಹಳಷ್ಟು ಜನ ಇದು ಅನ್ಫೇರ್ ಅಂತ ಮೆಸೇಜ್ ಮಾಡಿದ್ದಾರೆ ಹಂಡ್ರೆಡ್ಸ್ ಆಫ್ ಮೆಸೇಜ್ ಇದೆ ಹೀಗೆ ನಾಳೆಯ ತನಕ ಥೌಸಂಡ್ಸ್ ಆಫ್ ಮೆಸೇಜ್ ಹೋದಾಗ ಡೆಫಿನೆಟ್ಲಿ ಅವರು ಥಿಂಕ್ ಮಾಡುವಂತಹ ಲೆವೆಲ್ಗೆ ಹೋಗ್ತಾರೆ ಇದರ ಜೊತೆಗೆ ಯಾರಾದರೂ ಕೋರ್ಟಿಗೆ ಹೋಗಿ ಸ್ಟೇ ಆರ್ಡರ್ನ ತರುವಂತ ಪ್ರಯತ್ನವನ್ನ ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲದೆ ಇರೋದ್ರಿಂದ ನಿಮ್ಮ ಒಂದು ಲಕ್ಷ ರೂಪಾಯಿಯನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ ಅನ್ನೋದು ನನ್ನ ಒಂದು ಸಜೆಷನ್ ಅಷ್ಟೇ ಬಟ್ ಇದರಲ್ಲಿ ಇನ್ವಾಲ್ವ್ ಆಗೋದು ಬಹಳ ಸಿಂಪಲ್ ಇದೆ ಪ್ರೊಸೀಜರ್ ಬಹಳ ಸಿಂಪಲ್ ಇದೆ ಆಲ್ರೆಡಿ ನೀವು ಫಸ್ಟ್ ರೌಂಡ್ ಮತ್ತೆ ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀರಿ ಸೊ ನಿಮಗೆ ಯಾವ ರೀತಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಗೊತ್ತಾಗಿದೆ ಅದರಲ್ಲಿ ಥೌಟೇ ಇಲ್ಲ ಸಿಂಪಲ್ ಆಗಿ ಲಾಗಿನ್ ಆಗಬೇಕು ಲಾಗಿನ್ ಇನಿಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಮುಂದೆ ಲಾಗಿನ್ ಕೂಡ ಆಗ್ತದೆ ಸೊ ಲಾಗಿನ್ ಆದಮೇಲೆ ನೀವು ಫೀಸನ್ನು ಪೇ ಮಾಡಿಬಿಟ್ಟು ಒಂದು ಲಕ್ಷ ರೂಪಾಯಿ ಕಡೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಷ್ಟೆ ಆದರೆ ಮಾಡೋದಕ್ಕಿಂತ ಮುಂಚೆ ಥಿಂಕ್ ಮಾಡಿ ಮಾಡಿ ಸುಮ್ ಸುಮ್ಮನೆ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಒಂದು ಕನಸು ಅಷ್ಟು ಸ್ಟ್ರಾಂಗ್ ಆಗಿದ್ರೆ ನನಗೆ ಅದೇ ಕಾಲೇಜಲ್ಲೇ ಬೇಕಾಗಿತ್ತು ಏನೋ ಒಂದು ಮಾರ್ಜಿನಲ್ ಮಾರ್ಕ್ಸಲ್ಲಿ ಹೋಗ್ಬಿಟ್ಟಿದೆ ಅಂತ ಅಂದರೆ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಯಾಕಂದರೆ ಕೆಇಿಯವ್ರಿಗೆ ಚಾನ್ಸ್ ಕೊಟ್ಟಾಗ ನಾವು ಯುಟಿಲೈಸ್ ಮಾಡಿಕೊಳ್ಳೇಬೇಕು ಆದರೆ ಸುಮ್ಮ ಸುಮ್ಮನೆ ನನಗೆ ಬೇರೆ ಸಿಕ್ಕು ಹೋಗ್ತೀನಿ ಅದು ಆದರೂ ಹೋಗ್ತೀನಿ ಇದಾದರೂ ಹೋಗ್ತೀನಿ ಅಂತ ಹೋಗೋದಕ್ಕೆ ಹೋಗ್ಬೇಡಿ ಒಂದು ಲಕ್ಷ ರೂಪಾಯಿಯನ್ನು ನೀವು ಪೇ ಮಾಡಬೇಕಾಗ್ತದೆ ಹಂಗೆ ಮಾಡೋರೇ ಆಗಿದ್ರು ಕೂಡ ಹತ್ತೊಂಬತ್ತನೇ ತಾರೀಕು ತನಕ ವೇಟ್ ಮಾಡಿ ಮಾಡಿ ಅನ್ನೋದು ನನ್ನದೊಂದು ಸಜೆಷನ್ ಅಷ್ಟೇ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐಸ್